ಇದೇ ಅನುಮಾನವನ್ನ ವರಿಷ್ಠರ ಗಮನಕ್ಕೂ ಕೂಡ ತಂದಿರುವಂತಹ ಟೀಮ್ ಕ್ಷೇತ್ರದಲ್ಲಿ ಹಿನ್ನಡೆಯ ಸುಳಿವನ್ನ ಅರಿತು ಪ್ರಮುಖರ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆಯಾ ಎನ್ನುವಂತಹ ಚರ್ಚೆಯೂ ಕೂಡ ಶುರುವಾಗಿದೆ. ಹಾಗಾದ್ರೆ ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಇವತ್ತು ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಒಟ್ಟಾರೆ 5 ಕೋಟಿ ಹಣ ಸೀಸ್, ಹಿಂದಿನ ಸೀಕ್ರೆಟ್ ಕಹಾನಿ. ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಧಾಕರ್ ನೀಡಿದ್ದ ಮಾಹಿತಿಯನ್ನ ಮರುಪರಿಶೀಲಿಸಿದ ವರಿಷ್ಠರು ಇಲ್ಲಿನ ನಂಬಿಕಸ್ಥ ಜನರ ಮೂಲಕ ಮತ್ತೊಮ್ಮೆ ಮಾಹಿತಿ ಪಡೆದ ವರಿಷ್ಠರು ರಹಸ್ಯ ವರದಿ ತರಿಸಿಕೊಂಡು ಅದನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಬಿಜೆಪಿ ವರಿಷ್ಠರು. ಬಿಜೆಪಿ ಮುಖ್ಯಸ್ಥರು ನೀಡಿದ ವರದಿ ಸುಧಾಕರ್ ನೀಡಿದ ವರದಿಗಿಂತ ಭಿನ್ನವಾಗಿದೆ, ಅಂದ್ರೆ ವ್ಯತಿರಿಕ್ತವಾಗಿದೆ ಎನ್ನುವಂತಹದ್ದು. ಎಸ್, ಬಿಜೆಪಿ ವರಿಷ್ಠರು ತರಿಸಿಕೊಂಡ ರಹಸ್ಯ ವರದಿಯಲ್ಲಿ ಏನಿತ್ತು ಗೊತ್ತಾ? ಇದು ರಾಜ್ಯ ರಾಜಕಾರಣದ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸುಧಾಕರ್ ನೀಡಿದ್ದ ಮಾಹಿತಿಯನ್ನ ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ವರಿಷ್ಠರು. ಇಲ್ಲಿನ ನಂಬಿಕಸ್ಥ ಜನರ ಮೂಲಕ ಮತ್ತೊಮ್ಮೆ ಮಾಹಿತಿ ಪಡೆದ ವರಿಷ್ಠರು. ಈಗಾಗಲೇ ಅದೇ ಪಕ್ಷದ ಕೆಲ ಮುಖಂಡರು ಒಂದು ವರದಿಯನ್ನ ಹೈಕಮಾಂಡ್ಗೆ ಕಳುಹಿಸಿಕೊಡ್ತಾರೆ. ಆ ವರದಿಯನ್ನ ಕ್ರಾಸ್ ಚೆಕ್ ಮಾಡುತ್ತೆ ಹೈಕಮಾಂಡ್, ಅಲ್ಲಿನ ನಂಬಿಕಸ್ಥ ವ್ಯಕ್ತಿಗಳ ಜೊತೆ ಮಾತಿಗಿಳಿಯುತ್ತೆ ಹೈಕಮಾಂಡ್. ಅದಾದ ಬಳಿಕ ಆ ವರದಿಯಲ್ಲಿ ಏನಾದರೂ ಬೇರೆಯ ಅರ್ಥಗಳು ಅಥವಾ ಬೇರೆ ರೀತಿ ನಡೆದಿರಬಹುದಾ ಎನ್ನುವಂತಹದ್ದು ಕೂಡ ಹೈಕಮಾಂಡಿಗ ಕ್ರಾಸ್ ಚೆಕ್ ಮಾಡ್ತಾ ಇದೆ. ಇಲ್ಲಿನ ಅಥವಾ ಆ ತಂಡದ ಅಥವಾ ಅದಕ್ಕೆ ಸಂಬಂಧಪಟ್ಟ ನಂಬಿಕಸ್ಥ ಜನರ ಮೂಲಕ ಮತ್ತೊಮ್ಮೆ ಮಾಹಿತಿ ಪಡೆದ ವರಿಷ್ಠರು. ರಹಸ್ಯ ವರದಿ ತರಿಸಿಕೊಂಡು ಪರಿಶೀಲನೆ ಮಾಡ್ತಾ ಇದೆ ಬಿಜೆಪಿ ವರಿಷ್ಠರು ಅಥವಾ ಬಿಜೆಪಿಯ ಪ್ರಮುಖ ದಿಗ್ಗಜರು. ಇಲ್ಲಿನ ಬಿಜೆಪಿ ಮುಖ್ಯಸ್ಥರು ನೀಡಿದ ವರದಿ ಸುಧಾಕರ್ ನೀಡಿದ ವರದಿಗಿಂತ ಭಿನ್ನ. ಇದು ಬಹಳಷ್ಟು ಪ್ರಮುಖವಾದಂತಹ ವಿಚಾರ. ಏನು ಸುಧಾಕರ್ ನೀಡಿದ್ರಲ್ಲ ವರದಿ, ಆ ವರದಿಗೂ ಮತ್ತು ಈ ತಂಡದ ಮುಖ್ಯಸ್ಥರು ಕೊಟ್ಟಿರತಕ್ಕಂತಹ ವರದಿಗೂ ಭಿನ್ನತೆಗಳಿದೆ. ಅವೆರಡೂ ಕೂಡ ಒಂದಲ್ಲ, ಎರಡು ಎರಡಾಗಿದೆ ಎನ್ನುವಂತಹದ್ದು ಕೂಡ ಈಗ ಹೈಕಮಾಂಡ್ನಲ್ಲಿ ಸುದೀರ್ಘವಾದ ಚರ್ಚೆಗೆ ಕಾರಣವಾಗಿದೆ. ಇನ್ನೊಂದು ಕಡೆ ರಹಸ್ಯ ವರದಿಯಲ್ಲಿ ಬಯಲಾಯಿತು 5 ಕೋಟಿ ಸೀಸ್ನ ಅಸಲಿ ಸ್ಟೋರಿ. ಬಿಜೆಪಿ ವರಿಷ್ಠರು ತರಿಸಿಕೊಂಡ ರಹಸ್ಯ ವರದಿಯಲ್ಲಿ ಏನಿದೆ ಗೊತ್ತಾ? ಅದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಫ್ರೀಡಂ ಟಿವಿ. ಸುಧಾಕರ್ ವಿರುದ್ಧ ಎಸ್ ಆರ್ ವಿಶ್ವನಾಥ್ ಪಿತೂರಿ ಮಾಡಿಲ್ಲ. ಸುಧಾಕರ್ ವಿರುದ್ಧ ಎಸ್ ಆರ್ ವಿಶ್ವನಾಥ್ ಪಿತೂರಿ ಮಾಡಿಲ್ಲ, ಮತ್ಯಾರು ಮಾಡಿದ್ರು? ಇದೇ ಈ ಪ್ರಕರಣದ ಬಿಗ್ ಟ್ವಿಸ್ಟ್. ಎಸ್ ಆರ್ ವಿಶ್ವನಾಥ್ ಪುತ್ರ ಕೂಡ ಡಬಲ್ ಗೇಮ್ ಆಡಿಲ್ಲ. ಯಲಹಂಕ ಕ್ಷೇತ್ರದಲ್ಲಿ ಸುಧಾಕರ್ಗೆ ಲೀಡರ್ ಬರ್ತಿದೆ ಅಥವಾ ವಿಜಯೇಂದ್ರ ತಂಡ ಕೂಡ ಸುಧಾಕರ್ಗೆ ಒಳೆ ಇಟ್ಟು ಕೊಟ್ಟಿಲ್ಲ.
ಎಲ್ಲ ಈ ಪ್ರಕರಣದ ಹಿಂದೆ ಯಾವ ಅರ್ಥದ ಮಾತುಗಳು ಕೇಳಬರ್ತಾ ಇತ್ತೋ ಅವೆಲ್ಲವಕ್ಕೂ ಕೂಡ ವಿರುದ್ಧವಾದಂತಹ ಮಾತುಗಳು ಈಗ ಕೇಳಬರ್ತಾ ಇದೆ. ಮ್ಯಾಕ್ಸಿಮಮ್ ಕ್ಷೇತ್ರ ಗೆಲ್ಲಲು ವಿಜಯೇಂದ್ರ ತಂಡ ಎಫೆಕ್ಟ್ ಹಾಕಿದೆ, ಆದರೆ ಸುಧಾಕರ್ ಆಪ್ತರಿಂದಲೇ ಎಡವಟ್ಟಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಎಸ್ ಆರ್ ವಿಶ್ವನಾಥ್ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ. ವಿಶ್ವನಾಥ್ ಎಂದಿಗೂ ಆ ತರಹದ ಕೆಲಸ ಮಾಡೋರಲ್ಲ, ಆ ತರ ಕೆಲಸ ಮಾಡುವಂತಹ ವ್ಯಕ್ತಿತ್ವವು ಅವರದ್ದಲ್ಲ. ಜೊತೆಗೆ ವಿಜಯೇಂದ್ರರವರ ದೂರದೃಷ್ಟಿಯ ನಾಯಕ ಅವರು, ಅವರೂ ಕೂಡ ಬೇರೆ ತರಹದ ಆಟಗಳನ್ನು ಆಡೋದಿಲ್ಲ. ರಾಜ್ಯದೆಲ್ಲೆಡೆ ಬಿಜೆಪಿ ಗೆಲ್ಲಬೇಕೆಂಬ ಆಸೆ ಹೊಂದಿರುವಂತಹ ವಿಜಯೇಂದ್ರ, ಇಂತಹ ಸಣ್ಣತನಕ್ಕೆ ವಿಜಯೇಂದ್ರ ಇಳಿದಿಲ್ಲ ಎಂದು ಕೂಡ ಆ ವರದಿಯಲ್ಲಿ ಉಲ್ಲೇಖವಾಗಿದೆ. ಹಾಗಾದರೆ ಸ್ವಪಕ್ಷದ ನಾಯಕರೇ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ನಿಂತರ? ಡಾಕ್ಟರ್ ಕೆ ಸುಧಾಕರ್ಗೆ ಪರೋಕ್ಷವಾಗಿಯೂ ಬೆಂಬಲ ಕೊಡದೇ ಇರುವಂತಹ ಸ್ಥಿತಿ ನಿರ್ಮಾಣವಾಯಿತಾ? ಎಸ್, ಇದು ಫ್ರೀಡಂ ಟಿವಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಬಗೆಗಿನ ಪ್ರಕರಣಕ್ಕೆ ಸಿಕ್ಕ ಬಿಗ್ ಟ್ವಿಸ್ಟಿನ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಅಸಲಿಗೆ 5 ಕೋಟಿ ಹಣ ಸೀಸ್ ಆಗಿದ್ದು ಹೇಗೆ ಗೊತ್ತಾ? ಡಾಕ್ಟರ್ ಕೆ ಸುಧಾಕರ್ ಪರ ಕೆಲಸ ಮಾಡಲು ಖಾಸಗಿ ವ್ಯಕ್ತಿಗಳ ತಂಡ ನೇಮಕವಾಗಿತ್ತು. ಆ ತಂಡ ಮಾಡಿದ ಎಡವಟ್ಟೇನು ಗೊತ್ತಾ? ಸುಧಾಕರ್ ಹೆಸರಿನ ವಾಟ್ಸಾಪ್ ಗ್ರೂಪ್ ಮಾಡಿ ಹಲವರನ್ನ ಸೇರಿಸಿತ್ತು. ಒಟ್ಟಾರೆ ಈ ತಂಡ ಒಂದರ್ಥದ ತರಬೇತಿ ಪಡೆದವರ ಹಾಗೆ ಎಲ್ಲ ಆಟಗಳನ್ನು ಆಡಿದೆ. ಡಾಕ್ಟರ್ ಕೆ ಸುಧಾಕರ್ ಪರ ಕೆಲಸ ಮಾಡಲು ಖಾಸಗಿ ವ್ಯಕ್ತಿಗಳ ತಂಡ ನೇಮಕವಾಗಿತ್ತಲ್ಲ, ಈ ತಂಡ ಹಲವು ಯೂಟ್ಯೂಬರ್ಗಳನ್ನು ಸಂಪರ್ಕ ಮಾಡಿ ವ್ಯವಹಾರವನ್ನು ಕುದುರಿಸಿಕೊಂಡಿತ್ತು. ಸ್ಥಳೀಯ ಪತ್ರಿಕೆಗಳು ವೆಬ್ಸೈಟ್ಗಳಲ್ಲಿ ಪ್ರಚಾರಕ್ಕಾಗಿ ಮಾತುಕತೆಯನ್ನು ನಡೆಸಿತ್ತು. ಆದರೆ ಹಂಗಂದ್ರೆ ಎಲ್ಲ ಸ್ಥಳೀಯ ಪತ್ರಿಕೆಗಳನ್ನು ಅಥವಾ ಯೂಟ್ಯೂಬರ್ಸ್ಗಳನ್ನು ಡಿಜಿಟಲ್ ಆಗಿ ಪ್ರಚಾರವನ್ನು ಕೊಡ್ತೀವಿ ಅನ್ನುವಂತಹ ಮಾತುಕತೆ ಮಾಡಿ ವ್ಯವಹಾರವನ್ನು ಕುದುರಿಸಿಕೊಂಡಿತ್ತು ಆ ತಂಡ. ಎಲ್ಲರಿಗೂ ಜಾಹೀರಾತು ಕೊಡೋದಾಗಿ ಮಾತು ಕೊಟ್ಟಿತ್ತು. ಪತ್ರಕರ್ತರನ್ನು ನಿರ್ವಹಿಸೋದಾಗಿ ಸುಧಾಕರ್ ಮುಂದೆ ಹೇಳಿಕೊಂಡಿತ್ತು ಆ ತಂಡ. ಸುಧಾಕರ್ ಹೆಸರಿನ ವಾಟ್ಸಾಪ್ ಗ್ರೂಪ್ ಒಂದನ್ನು ಕ್ರಿಯೇಟ್ ಮಾಡಿ ಹಲವರನ್ನು ಸೇರ್ಪಡೆ ಮಾಡಲಾಗಿತ್ತು. ಆ ಗ್ರೂಪ್ನಲ್ಲೇ ಸುಧಾಕರ್ಗೆ ಸಂಬಂಧಪಟ್ಟ ಹಲವು ಸೀಕ್ರೆಟ್ಗಳು ರಿವೀಲ್ ಆಗಿದೆ. ನಿಮ್ಮ ಪರವಾಗಿ ಪ್ರೊಪಗಂಡಾ ಮಾಡುತ್ತೇವೆಂದು ಹಣ ಪಡೆದಿತ್ತು ಆ ತಂಡ.
ಆ ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡಿದ್ರು, ಜೊತೆಗೆ ಆ ಗ್ರೂಪ್ನಲ್ಲಿ ಅವರ ಉದ್ದೇಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಸೀಕ್ರೆಟ್ಗಳನ್ನು ಕೂಡ ಆ ತಂಡ ರಿವೀಲ್ ಮಾಡಿತ್ತು. ಕೆಲ ಮಾಧ್ಯಮಗಳು ಪತ್ರಕರ್ತರ ಹೆಸರಲ್ಲೂ ಕೂಡ ಸುಧಾಕರ್ ಬಳಿ ವಸೂಲಿ ಮಾಡಲಾಗಿತ್ತು. ಆದರೆ ತಾಲೂಕು ಹೋಬಳಿ ಮಟ್ಟದಲ್ಲಿ ಹಲವರಿಗೆ ಈ ಹಿಂದೆಯೂ ಕೂಡ ವಂಚನೆ ಮಾಡಿತ್ತು ಆ ತಂಡ, ಈಗಲೂ ಈ ಬಾರಿಯೂ ಕೂಡ ವಂಚನೆ ಮಾಡಿದೆ. ಏಪ್ರಿಲ್ 25ನೇ ತಾರೀಕು ಕೆಲವರನ್ನು ಕರೆಸಿ ಪೇಮೆಂಟ್ ಕೊಡ್ತೀವೆಂದು ಮಾಹಿತಿ ಕೊಟ್ಟಿತ್ತು. ಗೋವಿಂದಪ್ಪ ಹಣ ಬರ್ತಿದೆ ಎಂದು ಅವರವರಲ್ಲೇ ನಡೆದಿತ್ತು ಮಾತುಕತೆ. ಈ ಗ್ರೂಪ್ ಏನು ಕ್ರಿಯೇಟ್ ಮಾಡಿಕೊಂಡಿದ್ರಲ್ಲ, ಈ ಗ್ರೂಪ್ನಲ್ಲಿ ಎಲ್ಲ ರೀತಿಯ ಸೀಕ್ರೆಟ್ಗಳನ್ನು ಕೂಡ ಅವರು ಮಾತನಾಡ್ತಾ ಇದ್ರು. ಈ ಹಣ ಬರುವಂತಹದ್ದು ಮತ್ತು ಯಾರ್ಯಾರಿಗೆ ಹಣ ಕೊಡ್ತೀವಿ ಎನ್ನುವಂತಹ ವಿಚಾರ ಇದೆಯಲ್ಲ, ಅದ್ರ ಬಗ್ಗೆ ಲಿಸ್ಟ್ಗಳನ್ನು ಕೂಡ ಅವರು ಅದೇ ಗ್ರೂಪ್ನಲ್ಲಿ ರಿವೀಲ್ ಮಾಡಿಕೊಡ್ತಾ ಇದ್ರು. ಇವರಿಂದ ವಂಚಿತರಾಗಿದ್ದವರು MCC ತಂಡಕ್ಕೆ ಮಾಹಿತಿ ನೀಡಿದರು. ಕೂಡಲೇ ಆ ಮಾಹಿತಿ MCC ತಂಡದ ಮುಖ್ಯಸ್ಥ ಇದ್ರಲ್ಲ ಮುನೀಶ್ ಮೌದ್ಗಿಲ್ಗೆ ರವಾನೆ ಮಾಡಲಾಯಿತು. ಕೂಡಲೇ ಅಲರ್ಟ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಖೆಡ್ಡಾಕ್ಕೆ ಕೆಡವಿದ್ರು ಮುನೀಶ್ ಮೌದ್ಗಿಲ್ ಎನ್ನುವಂತಹದ್ದು. ಖೆಡ್ಡಾ ತೋಡಿದವರಿಗೆ ಯಾಮಾರಿ ಮೆಸೇಜ್ ಕಳಿಸಿದ್ದ ಸುಧಾಕರ್, ಅಲ್ಲಿ ಈ ಡಾಕ್ಟರ್ ಕೆ ಸುಧಾಕರ್ ಎಡ್ವರ್ಟ್ ಮಾಡಿಕೊಂಡಿದ್ದು. ಯಾರಿಗೆ ನಾನು ಮೆಸೇಜನ್ನು ಕಳುಹಿಸಿಕೊಡ್ತಾ ಇದ್ದೀನಿ, ಅವರ ಹಿನ್ನೆಲೆ ಏನು ಮತ್ತು ಅವರ ಪ್ರಾಮಾಣಿಕತೆಯ ಬಗ್ಗೆಯೂ ಕೂಡ ಯೋಚನೆ ಮಾಡದೆ ಡಾಕ್ಟರ್ ಕೆ ಸುಧಾಕರ್ ಅವರ ಜೊತೆಯೂ ಕೂಡ ಕೆಲವೊಂದು ವಿಚಾರವನ್ನು ಶೇರ್ ಮಾಡಿಕೊಂಡ್ರು. ಆ ಶೇರ್ ಈಗ ಮಹಾ ದೈತ್ಯ ಎಡ್ವರ್ಟ್ ಆಗಿ ಮಾರ್ಪಟ್ಟಿದೆ. ಕಂಟಕದ ಹಿಂದೆ ಮತ್ತೊಂದು ಕಂಟಕ ಪ್ರತ್ಯಕ್ಷ ಆಗೋ ರೀತಿ ಮಾಡಿಕೊಂಡಿದ್ದು ಕೂಡ ಇದೇ ಡಾಕ್ಟರ್ ಕೆ ಸುಧಾಕರ್ ಅವರ ನಿರ್ಲಕ್ಷ್ಯ ಮತ್ತು ಅವರ ಜೊತೆ ಇದ್ದಂತಹ ತಂಡದ ಕಾರಣದಿಂದ. IT ಅಧಿಕಾರಿಗಳಿಗೂ ಕೂಡ ಮೆಸೇಜ್ ಕಳಿಸಿ ತಾನೇ ಲಾಕ್ ಆದ ಸುಧಾಕರ್, ಇದು ಮಹಾ ಎಡವಟ್ಟು ಅಂತ. ತಮ್ಮ ಆಪ್ತ ಗೋವಿಂದಪ್ಪ ಹಾಗೂ ಹಣ ಬಿಡುವಂತೆ ಮನವಿ ಮಾಡಿದ್ದ ಸುಧಾಕರ್ ಜೊತೆಗೆ ಆಪ್ತರ ತಂಡವೇ ಮಾಹಿತಿ ಲೀಕ್ ಮಾಡಿ ಸುಧಾಕರ್ಗೆ ಸಂಕಷ್ಟ ತಂದೊಡ್ಡಿದೆ. ಈಗ ವಾಟ್ಸಾಪ್ ಗ್ರೂಪ್ ಡಿಲೀಟ್ ಮಾಡಿ ತಲೆಮರೆಸಿಕೊಂಡಿರುವಂತಹ ಖಾಸಗಿ ವ್ಯಕ್ತಿಗಳು ಕಾಲ ಮಿಂಚಿ ಹೋದ ಮೇಲೆ ಸುಧಾಕರ್ಗೆ ಕಂಟಕವನ್ನು ಇಟ್ಟ ನಂತರ ಆ ಗ್ರೂಪು ಅಥವಾ ಆ ತಂಡ ಈಗ ಅಪ್ರತ್ಯಕ್ಷವಾಗಿದ್ದಾರೆ. ಅವರನ್ನು ಹುಡುಕೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವರ ಬಗೆಗಿನ ಸುಳಿಯು ಕೂಡ ಡಾಕ್ಟರ್ ಕೆ ಸುಧಾಕರ್ಗೆ ಸಿಗ್ತಾ ಇಲ್ಲ ಎನ್ನುವಂತಹದ್ದೇ ಈಗ ಒಟ್ಟಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಆಗಿನ ಮಾತು. ಎಸ್, ಆದರೆ ಅಸಲಿಯತ್ತು ಬಿಟ್ಟು ಬೇರೆಯದ್ದೇ ಕಾರಣ ಕೊಟ್ಟ ಸುಧಾಕರ್, ಅಸಲಿ ಕಾರಣಗಳನ್ನು ಬಿಟ್ಟು ಬೇರೆಯೇ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಸುಧಾಕರ್. ಯಾಕೆ ಆ ತರಹದ ಕಾರಣ ಕೊಡ್ತಾ ಇದ್ದಾರೆ? ನಾನು ಸೋತ್ರೆ ಅದಕ್ಕೆ ಪಕ್ಷದ ಕೆಲವರೇ ಕೆಲವರು ಕಾರಣ ಅಂತ ಈಗ ಆರೋಪ ಹೊರಿಸ್ತಾ ಇದ್ದಾರೆ. ಸೋಲಿನ ಸುಳಿವನ್ನು ಅರಿತು ಬೇರೆಯವರ ಮೇಲೆ ಗೂಬೆ ಕೂರಿಸಿದ್ರ ಸುಧಾಕರ್. ತಾವೇ ನೇಮಿಸಿದ್ದ ತಂಡ ಮಾಡಿದ ಎಡವಟ್ಟಿನ ಬಗ್ಗೆ ಸುಧಾಕರ್ಗೆ ಮಾಹಿತಿ ಇತ್ತು ಎಂದಾದ ಮೇಲೆ ಯಾಕೆ ಸುಧಾಕರ್ ಎಚ್ಚೆತ್ತುಕೊಳ್ಳಲಿಲ್ಲ? ಆದರೂ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಿ ತಮ್ಮವರ ಮೇಲೆಯೇ ಆರೋಪ. ಸುಧಾಕರ್ ಬಗ್ಗೆ ಪಕ್ಷದ ಒಳಗೂ ಒಳ್ಳೆ ಅಭಿಪ್ರಾಯ ಇಲ್ಲ, ಅಂದರೆ ಸ್ವಪಕ್ಷದ ನಾಯಕರೇ ಅವರ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡ್ತಾರೆ ಅಂತ. ವ್ಯವಹಾರ ಕುದುರಿಸಿ ಟಿಕೆಟ್ ತಂದಿದ್ದಾರೆಂಬ ಮಾತುಗಳಿವೆ. ಸುಧಾಕರ್ಗೆ ದುಬಾರಿಯಾಗಿ ಪರಿಣಮಿಸಿದ 5 ಕೋಟಿ ಹಣ ಸೀಸ್ ಕೇಸ್ ಇದೆಯಲ್ಲ, ಆ ಒಟ್ಟು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದರೆ ಸುಧಾಕರ್ಗೆ ಕಾಡ್ತಾ ಇರುವಂತಹ ಹೊಸ ಕಂಟಕ ಏನು? ಸುಧಾಕರ್ ಆ 5 ಕೋಟಿ ಹಣ ಸೀಸ್ ಬಗೆಗಿನ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಮುಂದೆ ಫ್ರೀಡಮ್ TV ಇಡ್ತಾ ಹೋಗ್ತಾ ಇದೆ. ಒಟ್ಟಾರೆಯಾಗಿ ಸುಧಾಕರ್ ಅನುಭವಿಸ್ತಾ ಇರತಕ್ಕಂತಹ ಈ ಹೊಸ ಕಂಟಕದ ಬಗ್ಗೆ ಅಥವಾ ಹೊಸ ಸಂಕಷ್ಟದ ಬಗ್ಗೆ ಅಥವಾ ಸುಧಾಕರ್ ನಂಬಿದ್ದಂತಹ ತಂಡ ಮಾಡಿದ ಮೋಸದ ಇಂಚಿಂಚು ಮಾಹಿತಿಯನ್ನು ನಿಮ್ಮ ಫ್ರೀಡಮ್ TV ನಿಮ್ಮ ಮುಂದೆ ಇಡ್ತಾ ಇದೆ. ಒಟ್ಟಾರೆ ಡಾಕ್ಟರ್ ಕೆ ಸುಧಾಕರ್ನ ಆ 5 ಕೋಟಿ ಹಣ ಸೀಸ್ ಆ ಕೇಸಿಗೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಹಾಗಾದರೆ ಸುಧಾಕರ್ ನಂಬಿದ ತಂಡ ಈಗ ಎಲ್ಲಿದೆ? ವ್ಯವಹಾರ ಕುದುರಿಸಿ ಟಿಕೆಟ್ ತಂದಿದ್ದಾರೆಂಬ ಮಾತುಗಳು ಕೂಡ ಈಗ ಹೊಸದಾಗಿ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟಾರೆ ಸುಧಾಕರ್ ಪಕ್ಷದ ಸ್ವಪಕ್ಷದ ನಾಯಕರಿಂದಲೇ ಸುಧಾಕರ್ಗೆ ಒಂದರ್ಥದ ಮುಜುಗರ ಅಥವಾ ಅಸಮಾಧಾನ ಆಗ್ತಾ ಇದೆಯಾ ಎನ್ನುವಂತಹದ್ದು ಕೂಡ. ಇನ್ನು ಪಕ್ಷದ ನಾಯಕರೇ ಯಾಕೆ ಸುಧಾಕರ್ ಬೆಂಬಲಕ್ಕೆ ನಿಂತ್ಕೊಳ್ತಾ ಇಲ್ಲ? ಎಲ್ಲವೂ ಕೂಡ ಬದಲಾವಣೆ ಈ ಪ್ರಕರಣದಲ್ಲಿ ಹೊಸ ಟ್ವಿಸ್ಟನ್ನು ತಂದುಕೊಟ್ಟಿರತಕ್ಕಂತಹದ್ದು.